ಎಲ್ಲರಿಗೂ ನಮಸ್ಕಾರ. ಸಾಯಂಕಾಲ ಸುದ್ದಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗೋರ್ ನ್ಯೂಸ್. ನಾನು ಮಂಜುನಾಥ್ ಲಮಾಣಿ. ಈಗ ಸಾಯಂಕಾಲದ ಹೆಡ್ಲೈನ್ಸ್. ಪಿಎಸ್ಐ ಸ್ಕ್ಯಾಮ್, ಸಚಿವ ಅಶ್ವತ್ಥನಾರಾಯಣ್ ಸ್ವಗ್ರಾಮದ ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್. ದಕ್ಷಿಣ ಪದವೀಧರರ ಕ್ಷೇತ್ರ ಪ್ರಥಮ ಪ್ರಾಶಸ್ತ್ಯದ ಮತಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ತುಮಕೂರಲ್ಲಿ ಸಂಘರ್ಷ ಸಮಿತಿ ಮುಖಂಡನ ಭೀಕರ ಹತ್ಯೆ. ಬೋರ್ವೆಲ್ನಲ್ಲಿ ಸಿಲುಕಿದ್ದ 10 ವರ್ಷದ ಬಾಲಕನ ರಕ್ಷಣೆ, ಫಲ ನೀಡಿದ ಕಾರ್ಯಾಚರಣೆ. ನೀರಾಣಿ ಪಿಎಗೆ ಹೆಗ್ಗಾಮುಗ್ಗ ಜಾಡಿಸಿದ ಡಿಸಿ. ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ವರದಿ ಮೇಲೆ ಸೂಕ್ತ ಕ್ರಮ, ಬಸವರಾಜ ಬೊಮ್ಮಾಯಿಂದ ಭರವಸೆ. ನೂತನ ಕರ್ನಾಟಕ ಲೋಕಾಯುಕ್ತರಾಗಿ ಬಿಎಸ್ ಪಾಟೀಲ್ ಅಧಿಕಾರ ಸ್ವೀಕಾರ. ಮೂರನೇ ದಿನವೂ ಮುಂದುವರೆದ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಇಂದಿನಿಂದ ಬೆಂಗಳೂರು ಬೀದರ್ ವಿಮಾನ ಸೇವೆ ಪ್ರಾರಂಭ. ಇಂಜಿನಿಯರ್ ಹಣದ ದಾಹಕ್ಕೆ ಅಮ್ಮ ಮಗು ಬಲಿ, ಕಂದನಿಗೆ ನೀಣು ಬಿಗಿದು ಆತ್ಮಹತ್ಯೆಗೆ ಶರಣು. ಇದು ಚಿನ್ನದ ಕೋಳಿ, 6 ಗಂಟೆಗಳಲ್ಲಿ 24 ಮೊಟ್ಟೆ ಇಟ್ಟು ಸ್ಟಾರ್ ಆದ ಕೋಳಿ. ಹೊರಟಿಗೆ ಭರ್ಜರಿ ಗೆಲುವು, ಸತತ 8ನೇ ಬಾರಿ ವಿಜಯದ ಮಾಲೆ. ಹಾವೇರಿಯಲ್ಲಿ ಆತ್ಮಹತ್ಯೆ ಪ್ರಕರಣ, ಎಸ್ಆರ್ ಪಾಟೀಲರ ಕೈವಾಡ. ಶಾಸಕ ನೆಹರು ಓಲೇಕಾರ್ ಗಂಭೀರ ಆರೋಪ. ಮತ್ತೆ ನಾಟಕಗಳತ್ತ ಮುಖ ಮಾಡಿದ ಪ್ರಿಯಾಂಕಾ ಶಿವಣ್ಣ, ಕಿರುತೆರೆ ಇನ್ನೂ ಬಿಟ್ಟಿಲ್ಲ. ಕುಪ್ಪಳ್ಳಿಯಲ್ಲಿ ನಿಂತು ಕಹಳೆ ಊದಿದ ಹಂಸಲೇಖ, ಹೋರಾಟ ಶುರು ಅಂತ ಹೇಳಿದರು. ನನ್ನ ಮಧ್ಯದಲ್ಲಿ ಹಾಗೂ ಸಿಗರೇಟಿನಲ್ಲಿ ಯಾರೋ ಡ್ರಗ್ಸ್ ಮಿಕ್ಸ್ ಮಾಡಿದ್ದಾರೆ, ನಟ ಸಿದ್ಧಾಂತ್ ಕಪೂರ್ ಹೇಳಿಕೆ. ಸಿನಿಮಾ ನಟಿಯರಿಗೂ ಕಡಿಮೆ ಇಲ್ಲ ಸೌತ್ ಆಫ್ರಿಕಾ ಕ್ರಿಕೆಟಿಗರ ಮಡದಿಯರು. ಎಸ್, ಇದಾಗಿತ್ತು ಈ ಕ್ಷಣದ ಸಾಯಂಕಾಲ ಸುದ್ದಿ. ಹಾಗೆ ಲೇಟೆಸ್ಟ್ ಸುದ್ದಿ ಮಾಹಿತಿಗಾಗಿ ನೋಡ್ತಾ ಇರಿ ಗೋರ್ ನ್ಯೂಸ್ ಚಾನಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹ್ಯಾವ್ ಎ ನೈಸ್ ಟೈಮ್.